ಸರಿ, ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ನಮ್ಮ ಜೊತೆ ಹಸನ್ರಾಗಪ್ಪ ಗುರುಜಿಗಳಿಗೆ ನನ್ನ ಅದಾಗ್ತು ನಮಸ್ಕಾರಗಳು. ಸಾಧು ಸರ್ ಇದ್ದಾರೆ. ಸಾಧು ಸರ್, ಒಂದು ವರ್ಷದಿಂದಲೇ ನಾವು ಹಾಸ್ಪಿಟಲ್ ಶೂಟಿಂಗ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದರು. ಅಂದರೆ ಸಿದ್ಧಾರೂಢರ ಒಂದು ಡಾಕ್ಯುಮೆಂಟ್ರಿ ಥರ ಶೂಟ್ ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ರಿನ ಕಾಶ್ಮೀರಲ್ಲಿ ಅವರು ಓಡಾಡ್ದಂತೆ ಎಲ್ಲ ಜಾಗದಲ್ಲಿ ಹೋಗಿ ಶೂಟ್ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ನನಗೆ ಸ್ವಲ್ಪ ಸಿದ್ಧಾರೂಢರ ಬಗ್ಗೆ ಜ್ಞಾನ ಇರೋದು ಯಾಕೆಂದರೆ ಅದು ನಮ್ಮ ತಂದೆಯವರ ಮೂಲಕ. ನಾವು ಬಹುಶಃ ಹುಬ್ಳಿಯಲ್ಲಿ ಹೋದಾಗ ಮಠಕ್ಕೆ ಹೋದೆ ಬರಲ್ಲ. ಇದೊಂದು ನಮ್ಮ ಕುಟುಂಬದಲ್ಲಿ ಬಹುಶಃ ನಾನು, ಶಿವಣ್ಣ, ರಾಘಣ್ಣ, ಪೂರ್ಣಿಮಲಕ್ಷ್ಮಿ ಇರ್ಬೋದು, ಇಲ್ಲ ನಮ್ಮ ಮನೆಯಿಂದ ಯಾರೇ ಬಂದರೂ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ. ಅಲ್ಲೊಂದು ಒಳ್ಳೆ ಹಾಡಾಡ್ತಾರೆ ಪೂಜೆ ಮಾಡಬೇಕಾದ್ರೆ. ನಾವು ಅಲ್ಲಿ ಕೂತ್ಕೊಂಡು ಹಾಡು ಕೇಳಿಕೊಂಡು ಎಲ್ಲ ಮೂರು ದೇವರಿಗೂ ಮಂಗಳಾರತಿ ಮಾಡಿಕೊಂಡು ಬರಬೇಕಾದ್ರೆ ಗೋವಿಂದ ಸ್ವಾಮಿ ಮಠಕ್ಕೆ ಹೋಗ್ಬರ್ತೀವಿ. ಆ ವಿಷಯ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು, ತಂದೆಯವರ ಒಡನಾಟ ಆ ಮಠದ ಜೊತೆ. ನಮಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಣ್ಣ ವಯಸ್ಸಲ್ಲಿ ಹೇಳೋರು, ನಮ್ಮ ಅಜ್ಜಿಯವ್ರನ್ನ ಅಲ್ಲಿ ಮೂರು ತಿಂಗಳು ಬಿಟ್ಟು ಹೋಗಿದ್ರಂತೆ ಗೋವಿಂದ ಸ್ವಾಮಿ ಮಠದಲ್ಲಿ. ಹಾಗಾಗಿ ನಮಗೇನು ಲೋಕ ಬಂದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲ ಹೋಗ್ತಾರಲ್ಲ, ಹಾಗಾಗಿ ನಮ್ಗೆಲ್ಲೋ ನಾವು ಓಡಾಡಿದಂತ ಜಾಗ ಅಂತ ನಮ್ಗೆ ಅನ್ಸುತ್ತೆ. ಹೌದು, ಸಿನಿಮಾಗೆ. ಹಾಗಾಗಿ ಹೌದು, ಹಾಗಾಗಿ ನಮ್ಮ ಅಜ್ಜಿಯವ್ರನ್ನ ಅಲ್ಲಿ ಮೂರು ತಿಂಗಳು ಬಿಟ್ಟು ಹೋಗಿದ್ರು. ತುಂಬಾ ಕನೆಕ್ಷನ್ ಅಲ್ಲಿ ಹೋದಾಗೆಲ್ಲ ಅಲ್ಲೋಗಿ ಒಂದು ದರ್ಶನ ಮಾಡ್ಕೊಂಡು ಬರ್ಬೇಕು ಅನ್ಸುತ್ತೆ. ಅಲ್ಲಿರುವಂತ ಎಲ್ಲ ಪ್ರೀತಿ ಅಭಿಮಾನಿಗಳು ಸಿದ್ಧಾರೂಢರ ಫೋಟೋ ತಂದ್ಕೊಡ್ತಾರೆ. ಸಾಧು ಸರ್ ಅವರು ಈ ಇನಿಷಿಯೇಟಿವ್ ತಗೊಂಡಿದ್ದಾಗ ಖುಷಿಯಾಗಿದೆ ಏನಂದ್ರೆ, ನಮ್ಮ ನಾಡಲ್ಲಿ ಹಲವಾರು ಸಂತರು, ಇವ್ರಗಳ ಬಗ್ಗೆ ನಮ್ಮ ಹೊಸ ಪೀಳಿಗೆ ಗೊತ್ತಾಗ್ಬೇಕಾದ್ರೆ ಈ ತರ ಒಂದು ಡಾಕ್ಯುಮೆಂಟ್ರಿ ಇರ್ಬೋದು, ಇದ್ರ ಮೂಲಕ ಒಂದು ಕಾರ್ಟೂನ್ ಚಿತ್ರ ಇರ್ಬೋದು, ಸಬ್ ಟೈಟಲ್ ಇರುವಂತ ಚಿತ್ರ ಬಂದ್ರೆ, ಇವತ್ತು ಮೀಡಿಯಂ ತುಂಬಾ ದೊಡ್ಡದು. ಇವ್ರಗಳ ಬಗ್ಗೆ ತಿಳ್ಕೊಳಕ್ಕೆ ಸಾಕಷ್ಟು ಆಸಕ್ತಿ ಜಗತ್ತಲ್ಲಿ ಎಲ್ಲರಿಗೂ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಇದು ಈಸಿಯಾಗಿ ರೀಚ್ ಆಗುತ್ತೆ. ಸೊ ತುಂಬಾ ಸಂತೋಷ ಆಯ್ತು. ಈ ರೀತಿ ಇನ್ನೂ ಹಲವಾರು ಸಂತರ ಬಗ್ಗೆ ಡಾಕ್ಯುಮೆಂಟ್ರಿಗಳು ಬರಲಿ, ಕಾರ್ಟೂನ್ ಚಿತ್ರಗಳಿರ್ಬೋದು, ಕಾಮಿಕ್ ಬುಕ್ಗಳಿರ್ಬೋದು, ಯಾವುದು ಇವತ್ತಿನ ಜನರೇಷನ್ಗೆ ಈಸಿ ಆಗುತ್ತೆ ಓದಕ್ಕೆ, ಆ ತರವಾದ ಪ್ರಯತ್ನಗಳು ಇನ್ನೂ ಹೆಚ್ಚಾಗಬೇಕು ಇಂಡಸ್ಟ್ರಿಯಲ್ಲಿ. ಯಾರಿಗೂ ಗೊತ್ತು, ಇನ್ನು ಕೆಲವು ವರ್ಷಗಳಲ್ಲಿ ಇದೆಲ್ಲ ತುಂಬ ಒಳ್ಳೆ ಡಾಕ್ಯುಮೆಂಟ್ ಆಗಿ ಥಿಯೇಟ್ರಿಕಲ್ಲಿ ಕೂಡ ರಿಲೀಸ್ ಆಗ್ಬೋದು. ಸೊ ಹಾಗಾಗಿ ಇವರು ಮಂಟೂರಲ್ಲಿ ಇದನ್ನು ಅವರ ಪಾರ್ಕ್ ಅಂತ ಏನು ಮಾಡಿದ್ದಾರೆ, ತುಂಬ ಖುಷಿಯಾಯ್ತು ಸರ್. ನೋಡಿ, ಅಂದರೆ ನಮ್ಮಲ್ಲಿರೋಂಥ ಒಂದು ನಮ್ಮ ಹಿಂದಿನ ಕಥೆಗಳಿರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದ್ರ ಬಗ್ಗೆ ಈ ಥರ ಕಿಷ್ಕಿಂದ ಥರ ಪಾರ್ಕ್ಗಳು ಬಂದರೆ ತುಂಬ ಖುಷಿಯಾಗುತ್ತೆ, ಸಂತೋಷವಾಗಿರುತ್ತೆ. ಜುರಾಸಿಕ್ ಪಾರ್ಕ್ ಯಾಕೆ ನಮ್ಮದೇ ಒಂದು ಕಾಡಿನ ಪಾರ್ಕ್ ಆಗ್ಬೋದು. ಸೊ ಹಾಗಾಗಿ ತುಂಬ ಸಂತೋಷ ಆಯಿತು. ನೀವು ಮಾಡಿರೋಂಥ ಕೆಲಸ ಚೆನ್ನಾಗಿ ಸಕ್ಸಸ್ ಆಗಲಿ. ಅವರ ಭಕ್ತಾಗಿಗಳಿಗೆ ಜೊತೆಗೆ ಅವ್ರ ಬಗ್ಗೆ ತಿಳ್ಕೊಬೇಕಾದವರಿಗೆ ಈ ಸಿನಿಮಾ ನೋಡಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.